ಕೇಂದ್ರದಲ್ಲಿ ಬದಲಾವಣೆಯಾಗಿ ಜಾತ್ಯತೀತ ಶಕ್ತಿಗಳು ಮತ್ತೆ ಅಧಿಕಾರಕ್ಕೆ ಬರ್ತವೆ, ಬರುವಂತಹ ನಿಟ್ಟಿನಲ್ಲಿ ಇನ್ನೂ ಪೂರಕವಾದಂತಹ ಕೆಲಸ ಕಾರ್ಯಗಳು ಮಾಡಲಿ ಅನ್ನುವಂಥ ಮಾತನ್ನು ಹೇಳಬಯಸ್ತೀವಿ. 14 ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಓಟ್ ಮಾಡ್ರಿ ಅಂತ ಮನವಿ, ಜನರಿಗೆ ವೋಟರ್ಸ್ಗಳಿಗೆ ಬಿಸಿಲು ಭಾಳ ಇದೆ ಅನ್ನೋ ಒಂದು ರಿಕ್ವೆಸ್ಟ್. ನನ್ನ ವೈಯಕ್ತಿಕ ವಿನಂತಿಯೂ ಇದೆ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಜನ ಮತದಾನ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಕ್ಷೇತ್ರದಲ್ಲಿ ಈ ಉರಿ ಬಿಸಿಲಿನಲ್ಲಿಯೂ ಜನ ಸ್ವಯಂ ಇಚ್ಛೆಯಿಂದ ಮತದಾನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸುಮಾರು 25% ಮತದಾನ ಆಗಿದೆ. ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಜನರಿಗೆ ಒಂದು ಒಳ್ಳೆಯ ಸರ್ಕಾರ ಬೇಕು, ಒಳ್ಳೆಯ ಒಬ್ಬ ಲೋಕಸಭೆಯಲ್ಲಿ ಪ್ರತಿನಿಧಿತ್ವ ಮಾಡುವಂತ ಅಭ್ಯರ್ಥಿ ಬೇಕು ಅಂತ ಹೇಳಿ, ಆ ಒಂದು ದೃಷ್ಟಿಯಿಂದ ನಮ್ಮ ಭಾಲ್ಕಿಯ ಮಹಾಜನತೆ, ಈ ಜಿಲ್ಲೆಯ ಜನ ಬಹಳ ಖುಷಿಯಿಂದ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಅವರು ನನಗೆ ಆಶೀರ್ವಾದ ಮಾಡ್ತಾರೆ, ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಭರವಸೆ ಇದೆ. ಸರಿ, ಸಂಸದ್ ಭಗವಾನ್ ಖುಬಾ ಒಳಗಡೆ ಪಕ್ಷದ ಒಂದು ಚಿಂತೆ ತಗೊಂಡೋಗಿದ್ದಾರೆ, ಹೊರಗಡೆ ತೋರಿಸಿದ್ದಾರೆ. ಈ ರೀತಿ ಒಂದು ಸಂಸದರಾಗಿ ರೀತಿ ಮಾಡಲು ಸರ್ ಇಗೋ ರೀತಿ ಸಂಹಿತೆ ಇರುತ್ತೆ. ಇಡೀ ನೀತಿ ಸಂಹಿತೆ ಉಲ್ಲಂಘನೆ ಮಾಡುವಂತದ್ದು ದುರಾಡಳಿತಕ್ಕೆ, ಅಕ್ರಮ ವ್ಯವಹಾರಗಳಿಗೆ, ಸೇಡಿನ ರಾಜಕೀಯಕ್ಕೆ, ಸುಳ್ಳು ಮೋಸ ವಂಚನೆ ಮಾಡುವಂಥದ್ದು, ಸುಳ್ಳನ್ನೇ ಸೃಷ್ಟಿ ಮಾಡಿ ಸತ್ಯ ಅನ್ನುವಂಥ ಬಿಂಬಿಸುವಂಥದ್ದು, ಇದು ಬಿಜೆಪಿಯವರ ಜಾಯಮಾನ. ನಿಮಗೂ ಸ್ವಂತ ಬಂಡವಾಳ ಅವರ ಹತ್ರ ಏನೂ ಇಲ್ಲ. ಸ್ವಂತ ಬಂಡವಾಳ ಇಲ್ಲದೇ ಇರೋರು ಬೇರೆಯವ್ರದ್ದು ಬಂಡವಾಳ ಕದ್ದುಕೊಂಡು ಅಥವಾ ಬೇರೆಯವ್ರದೇ ತೋರಿಸಿ ನಾನೇ ಮಾಡಿದ್ದೀನಿ ಅನ್ನುವಂಥದ್ದು ಹೇಳುವಂಥ ಪರಿಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ. ಸೋಲ್ತೇನೆ ಅನ್ನುವಂಥ ಭೀತಿಯಿಂದ ಅನೇಕ ಕೆಳಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್, ನಿಮಗೂ ಖುಬಾ ಅವರಿಗೆ ಎಷ್ಟು ಅಂತರ? 23 ಗುರುತೇ ಆಗುತ್ತೆ. ಇವತ್ತು ನೋಡ್ತಾ ಇದ್ದೀರಿ, ನೀವು ಮತಗಟ್ಟೆಗಳ ಹತ್ರ ಹೋಗ್ರಿ. ಹೋಗಿದ್ದಾಗ ಇಲ್ಲಿ ಯಾರು ಜನ ಯಾರ ಜೊತೆಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಪ್ರೊಪೋರ್ಷನೇಟ್ ಆಗಿ ಯಾರ ಅಂತರ ಎಷ್ಟಿರ್ತದೆ ಅಂತ. ಸರಿ, ಧನ್ಯವಾದ. ಬಿಸಿಲು ಭಾರಿ, ತುಂಬಾ ಬಿಸಿಲು ಇದೆ ಸರ್. ಈ ಭಾಗದ ಅಭಿವೃದ್ಧಿ ಸರ್, ಈ ಕಡೆ ಸರ್ ಸರ್ ದಾರಿ ಬಿಡಿ ಸರ್, ಈ ಕಡೆ ನೋಡ್ಕೊಂಡು. ಜನ ಅಭಿವೃದ್ಧಿಗೆ, ಕಾನೂನು ಸುವ್ಯವಸ್ಥೆಗೆ, ಸಹೋದರತ್ವ, ಸಹಬಾಳ್ವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.